ರಾಬರ್ಟ್ ಟೂ ಆಸ್ ಆಫ್ ನೋ ನಾವು ಏನು ಯೋಚನೆ ಮಾಡಿಲ್ಲ ಯಾಕಂತಂದ್ರೆ ನಾನು ಹೇಳ್ದಂಗೆ ಚೌಕ ಮಾಡ್ಬೇಕಾರಲೇ ರಾಬರ್ಟ್ ಅನ್ನೋ ಪಾತ್ರ ಬರೆದಾಗ ನಾನು ಈ ಥರದ್ದೊಂದು ರಾಬರ್ಟ್ ಅನ್ನೋ ಸಿನಿಮಾ ಮಾಡ್ತೀನಿ ಅಂತ ನನಗೆ ಯಾವತ್ತೂ ಬಂದಿರಲಿಲ್ಲ ಅದು ಅದಾದಮೇಲೆ ಆಗಿದ್ದು ರಾಬರ್ಟ್ ಟೂ ಮಾಡೋದಕ್ಕೆ ಬಹುಶಃ ಆ ಥರದೊಂದು ಥಾಟ್ ಏನಾದರೂ ಬಂತು ಕನೆಕ್ಟ್ ಆಗೋ ಥರದ್ದು ತುಂಬ ಅದ್ಭುತವಾಗಿ ಏನಾದ್ರು ಬಂದರೆ ಆಗ ಮುಂದಿನಿಂದಲೂ ಆಗ್ಬೋದು ನಾನು ಇನ್ನು ಡಿನೈ ಮಾಡ್ತಿಲ್ಲ ಯಾಕಂದರೆ ಥಾಟ್ಸ್ ಅನ್ನೋದು ನಮ್ಗೆ ಇರಲ್ಲ ಅದು ಮೇಗಡಿಂದ ಅದು ದೇವ್ರು ಹಿಂಗೆ ಹಾಕ್ತಾರೆ ನಮ್ದು ಭಿಕ್ಷಾ ಪಾತ್ರ ಥರ ಏನು ತಗೋತೀವಿ ಅದ್ರ ಲೆಕ್ಕ ನನಗಷ್ಟೇ ಆದರೆ ಚಾನ್ಸಸ್ ಸದ್ಯಕ್ಕಂತೂ ನಾನೇನು ನೋಡ್ತಾ ಇಲ್ಲ ಅದ್ರ ಬಗ್ಗೆ ಆ್ಯಂಡ್ ಮ್ಯಾರೇಜ್ ಅಂತಂದರೆ ಅದು ಅದು ಹಾಗೇನೆ ಡೆಸ್ಟಿನಿ ಬ್ರದರ್ ಅದು ನಮ್ಮ ಕೈಲಿಲ್ಲ ನಾನಂತೂ ತುಂಬ ಸ್ಟ್ರಿಕ್ಟಾಗಿ ಏನಂದಿದ್ದೆ ಅಂದರೆ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಇತ್ತು ನನ್ನ ಲೈಫ್ ನಾನು ಸೆಟ್ಲ್ ಆಗೋದಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಜವಾಬ್ದಾರಿ ಸೊ ಈ ಸಿನಿಮಾ ಆದಮೇಲೆ ನಾನು ಏನೇ ಆ ಡಿಸಿಷನ್ ತಗೋತೀನಿ ಅಂತ ಅಂದ್ಕೊಂಡಿದ್ದು ಸೊ ಬಹುಶಃ ಈಗ ಅದ್ರ ಬಗ್ಗೆ ಹೆಚ್ಚೂರು ಗಮನ ಕೊಡ್ತೀನಿ ಏನೋ ಇಲ್ಲ ಅದು ದರ್ಶನ್ ಸರ್ ತಮಾಷೆಗೆ ಶುರು ಮಾಡ್ತಾರೆ ಅವ್ರು ಏನಂತಾರೆ ಅಂದರೆ ದರ್ಶನ್ ಸರ್ ನನ್ನ ಮಗ ನೀನು ಮದುವೆ ಆಗಿಲ್ಲ ನೀನು ಬೆಳಗ್ಗೆಯಿಂದ ರಾತ್ರಿ ತಂಗ ಕೆಲಸ ಮಾಡಿಸ್ತೀಯ ನಮ್ಮನ್ನೆಲ್ಲ ನಿನಗೆ ಸಾಯಂಕಾಲ ತಕ್ಷಣ ಫೋನ್ ಬರುತ್ತೆ ಮನೆಗೆ ಬಾ ಅಂತ ಯಾರು ನಿನಗೆ ಫೋನ್ ಹಾಕಲ್ಲ ನಿನಗೆ ಅದಕ್ಕೆ ನೀನು ಹಿಂಗೆ ಮಾಡ್ತೀಯಾ ನಿನಗೊಂದು ಮದುವೆ ಮಾಡಿದ್ರೆ ಕರೆಕ್ಟ್ ನೀನು 6 ಗಂಟೆಗೆ ಎಲ್ಲರೂ ಪ್ಯಾಕಪ್ ಮಾಡ್ಬಿಟ್ಟು ಹೊರಡಿ ಹೊರಡಿ ನನ್ನ ಟೆಕ್ನಿಷಿಯನ್ಸು ಅದೇ ಸಮಸ್ಯೆ ನಮ್ದು ಸುಧಾಕರ್ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಆಡಿಟರ್ ಮೋಹನ್ ಆಗಿರ್ಬೋದು ನನಗೆ ಅದು ಈ ದಿನ ಸಂಡೇ ಅದೆಲ್ಲ ಬರಲ್ಲ ನನಗೆ ಆ ಮೀಟಿಂಗ್ ನಾಳೆ ಬೆಳಗ್ಗೆ ಬಂದುಬಿಡಿ ಸಂಡೇ ಇದೆ ಸಂಡೇ ಇದ್ರೆ ಏನಂತೆ ಬೆಳಗ್ಗೆ ಬನ್ನಿ ಮೀಟಿಂಗ್ ಎಲ್ಲ ಸೇರೋಣ ಅಂದರೆ ಅವ್ರುಗಳೆಲ್ಲ ಗುಣಗ್ತಾ ಇರ್ತಾರೆ ಏನು ಅಂದರೆ ಸಂಡೇ ಒಂದು ದಿವಸ ರಜಾ ಸಿಗುತ್ತೆ ನಮಗೆ ಫ್ಯಾಮಿಲಿ ಮಕ್ಕಳೆಲ್ಲ ಇರ್ತಾರೆ ನಿನಗಿಲ್ಲ ನೀನೇನು ಗುರು ಹಿಂಗೆ ಮಾಡ್ತೀಯ ನಮಗೆ ಅಂತ ಸೊ ಅದಕ್ಕೆ ಎಲ್ಲರಿಗೂ ಏನಂದರೆ ಇವ್ರನ್ನ ಫಸ್ಟು ಮದುವೆ ಮಾಡಿಬಿಡ್ಬೇಕು ಅಂತ ಆ ನಿಟ್ಟಿನಲ್ಲಿ ಮಾತಾಡ್ತೀರಷ್ಟೇ ಎಲ್ಲರನ್ನೂ.